हेलो वेलकम टू माय चैनल इवतीन रेसिपी सब्बस्किन सोप्पु अदर जो नान काल मिक्स पले तोर्सातीनि फस्ट नान हेसर काल रात्रि नेनेसिट्टिद्दे अदर ईग बिस्नीर हाकोंडु बेयिसातीनि ओंदु स्वल्प हिंग कैले इदन्नु माडि माडुवष्टु बेंदुकोंड्रे साकागुत्ते नोड्रि इल्ले इष्टादरे साकु नानु इल्ले बेण्णे हाकोंडिनि ओग्गरणेगे बेण्णे आमेले जीरिगे सासिवे कर्बेविन सोप्पु आमेले बेळ्ळुळ्ळि ನನ್ನ ಕಡೆಯಲ್ಲಿ ಹಸಿ ಖಾರ ಇರಲಿಲ್ಲ ಅದಕ್ಕೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡಾತೀನಿ ಅದನ್ನು ಹಿಂಗೆ ನಡು ಸ್ಲಿಟ್ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಆನಿಯನ್ ಇಷ್ಟ ನೀವು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಅದಾದಮೇಲೆ ನೀವು ಇದನ್ನು ಸಬ್ಬಸ್ಗೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವಿಲ್ಲೇ ಸಬ್ಬಸ್ಗೆ ಸೊಪ್ಪು ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಇದ್ರಾಗ ವಿಟಮಿನ್ ಸಿ ವಿಟಮಿನ್ ಎ ಐರನ್ ಮ್ಯಾಗ್ನೀಷಿಯಂ ಆ್ಯಂಡ್ ಕ್ಯಾಲ್ಶಿಯಂ ಜಾಸ್ತಿ ಪ್ರಮಾಣದಾಗಿರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆಮೇಲೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಫೈಬರ್ ಜಾಸ್ತಿ ಇದ್ದಿದ್ದಕ್ಕೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ವೆಯ್ಟ್ ಲಾಸ್ ಅವರು ಇದನ್ನು ಯೂಸ್ ಮಾಡ್ಬೋದು ವೆಯ್ಟ್ ಲಾಸ್ ಯಾರು ಮಾಡ್ತಿರ್ತೀರಿ ಅಂದ್ಕೊಂಡಿರ್ತೀರಲ್ಲ ಅವರು ಆಮೇಲೆ ಇದು ಪ್ರೆಗ್ನೆಂಟ್ ಲೇಡೀಸ್ ಅನ್ನೋಕಿನ ಬಾಣಂತಿ ಟೈಮಿಗೆ ಜಾಸ್ತಿ ಕೊಡ್ತಾರೆ ಅಂದರೆ ಇದರಿಂದ ಹಾಲು ಜಾಸ್ತಿ ಬರುತ್ತೆ ಬೇಬೀಸ್ಗೂ ಭಾಳ ಒಳ್ಳೆಯದಿದೆ ನೀವು ಇದಕ್ಕೆ ಮಸಾಲ ಅದೆಲ್ಲ ಏನೂ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ನೀವು ಖಾರ ಉಪ್ಪು ಆಮೇಲೆ ಒಂದು ಸ್ವಲ್ಪ ಹುಳಿ ಅಷ್ಟು ಆಮೇಲೆ ಹಲ್ದಿ ಅಷ್ಟೆಲ್ಲ ಹಾಕ್ಕೊಂಡು ಮಾಡಿದ್ರೆ ಅದು ಸ್ಮೆಲ್ ಅದ್ರ ಟೇಸ್ಟ್ ಅದು ಚಲೋ ಇರ್ತೈತಿ ಸಬ್ಬಸ್ಗೆ ಸೊಪ್ಪಿನ ಸ್ಮೆಲ್ ಅಂದ್ರೆ ಅಷ್ಟು ಮಸ್ತ್ ಇರುತ್ತೆ ನೀವು ಹಿಂಗೆ ಟ್ರೈ ಮಾಡಿರಿ ಹೆಂಗೈತೆ ಅಂತ ಹೇಳ್ರಿ ಯಾರೆಲ್ಲ ವಿಡಿಯೋ ಫಸ್ಟ್ ಟೈಮ್ ನೋಡಾತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಥ್ಯಾಂಕ್ ಯು ಸೇವ್ ಇನ್ ದ ನೆಕ್ಸ್ಟ್ ವ್ಲಾಗ್